ಬಿಜಾಪುರದ ಎಂ ಬಿ ಪಾಟೀಲ್, ಸನ್ಮಾನ್ಯ ಎಂ ಬಿ ಪಾಟೀಲ್ ದೊಡ್ಡವರು. ಯಾಕಂದ್ರೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಅಪೋಸಿಷನ್ ಲೀಡರ್ ಆಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಏಕವಚನದಲ್ಲಿ ಒಬ್ಬ ಹಿಂದುಳಿದ ಸಮಾಜದ ನಾಯಕನಿಗೆ ಒಬ್ಬ ಸೆಟ್ ಗಿರಾಕ್ತೇನಂತ ಹೇಳ್ತಾ ಇದ್ದಾರೆ. ಹೌದ್ರ ಬಡವರು ಅವ್ರು ಸೆಟ್ ಕಟ್ಟಲಿಕ್ಕೆ ಆಗಿರ್ಲಿಕ್ಕಿಲ್ಲ. ಒಂದು ಅದ್ರ ಜೊತೆಗೇನೆ ಮುರುಗೇಶ್ ನಿರಾಣಿ ಅವರು ಪಂಚಮಸಾಲಿ ಧನಾಟೆ ಅವರು ಅಂತ ಶಬ್ದ ಬಳಸ್ತಾರೆ. ನಾನು ಒಂದು ಹೆಂಡತಿ ಇಷ್ಟಪಡ್ತಾ ಇದ್ದೀನಿ ಸನ್ಮಾನ್ಯ ಎಂ ಬಿ ಪಾಟೀಲ್, ನಾವು ಸೆಟ್ ಗಿರಾಕಿಗಳು ಒಪ್ಪೋತೇವೆ. ನನ್ನ ಕೊಡುಗೆ ಈ ರಾಜಕೀಯದಿದೆ. ನಾನು ಎಷ್ಟು ರೈತರ ಅನುಕೂಲತೆ ಮಾಡಿದ್ದೇನೆ, ಎಷ್ಟು ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೇನೆ. ನಾನು ನಿಮ್ಗಿಂತ 15 ವರ್ಷ ಮೊದಲನೇ ನಾನು ಈ ರಾಜ್ಯದ ಕೈಗಾರಿಕಾ ಸಚಿವನ ಕೆಲಸ ಮಾಡಿದ್ದೇನೆ. ಇಲ್ಲಿವರೆಗೆ ಒಂದು ಕಪ್ ಚುಕ್ಕಿ ಇಲ್ಲ, ಒಂದು ಯಾವುದೇ ರೀತಿಯಿಂದ ನಮ್ಮ ಮೇಲೆ ಆಪಾದನೆಗಳಿಲ್ಲ. ಆಪಾದನೆ ಮಾಡುವಂತ ಈ ಗಾಳಿ ಕೊಂಡಾಡಿಸುವಂತದ್ರಲ್ಲೇ ಮಾಡಿದ್ದೇನೆ ಹೊರತು ಯಾವುದು ಇಲ್ಲಿವರೆಗೂ ಒಂದು ನೀವು ಮಾಡಿರುವಂತಹ ಆರೋಪಕ್ಕೆ ಹುಳಿಲ್ಲ ಅನ್ನುವಂತ ತಿರಸ್ಕಾರ ಆಗಿರುವಂತದ್ದು ನೋಡ್ತಾ ಇದ್ದೇನೆ. ಸನ್ಮಾನ್ಯ ಎಂ ಬಿ ಪಟೇಲ್ ತುಂಬಾ ಮಾತು ಹೇಳ್ತೇನೆ, ನೀವೇನು ಸೆಟ್ ಗಿರಾಕಿ ಅಂತ ಹೇಳಿ ಮಾತಾಡಿದಿರಲ್ಲ, ಅಂತ ಬಳಸುವಂತ ಶಬ್ದಗಳು ನನ್ನನ್ನು ಬಹಳಷ್ಟಿದೆ. ನಾನು ಆ ರೀತಿ ಮಾತಾಡಿದ್ರೆ ನಿಮ್ಮ ನಮ್ಮ ಏನು ವ್ಯತ್ಯಾಸ ಆಗುದಿಲ್ಲ. ನೀವು ಬಿಜಾಪುರದಲ್ಲಿ ಈ ಕೊಲ್ಲ ಮತ್ತು ಬಿಜಾಪುರ ಬಂದಿದ್ದವರು ಬಸವೇಶ್ವರ ಸುಗರ್ ಅನ್ನುವಂಥದ್ದನ್ನು ಕಾರ್ಖಾನೆ ಪ್ರಾರಂಭ ಮಾಡಿದ್ರು. ಭೂಮಿ ತೆಗೆದುಕೊಳ್ಳುವಾಗ ಏನ್ ಹೇಳಿದ್ರಿ, ನಾವು ರೈತರ ಅನುಕೂಲ ಮಾಡಿಕೊಡ್ಬೇಕು, ಈ ಭಾಗದ ಜನರಿಗೆ ರೈತ ಅನ್ಎಂಪ್ಲಾಯ್ಮೆಂಟ್ ನಾವು ಒಕ್ಕಲು ಕೊಡ್ಬೇಕು ಅನ್ನೋದ್ ರೀತಿಯಿಂದ ಕನ್ಸೆಷನಲ್ ರೇಟ್ದಲ್ಲಿ ಲ್ಯಾಂಡ್ ತಗೊಂಡಿದ್ರಿ, ಡೆವಲಪ್ಮೆಂಟ್ ಮಾಡಿದ್ರಿ, ಮುಂದೇನ್ ಮಾಡಿದ್ರಿ, ಅದನ್ನ ತಮಿಳ್ನಾಡು ಕಂಪ್ನಿ ಅವರಿಗೆ ಮಾರಾಟ ಮಾಡಿದ್ರಿ. ನಾವು ನಿಮ್ಮ ಯೋಗ್ಯತೆ ಏನೋ ಅಂತ ಕೇಳಬಲ್ಲ, ನಮ್ಮ ಯೋಗ್ಯತೆ ಒಂದು ಸೆಟ್ ಕಟ್ಟಕ್ಕಾಗಿಲ್ಲ. ನಿಮ್ಮ ಯೋಗ್ಯತೆ ದೊಡ್ಡದಿತ್ತಲ್ಲ, ನಿಮ್ಮ ಯೋಗ್ಯತೆ ದೊಡ್ಡದಿತ್ತು. ಬಸವೇಶ್ವರ ಸುಗರ್ ಫ್ಯಾಕ್ಟರಿ ಕಟ್ಟಬೇಕಾದ ರೈತರೆಲ್ಲ ನಿಮ್ಗೆ ಸಹಾಯ ಮಾಡಿದ್ರು, ನೌಕರಿ ಸಿಗ್ತದೆ, ಇಲ್ಲೊಂದು ಫ್ಯಾಕ್ಟರಿ ಆಗ್ತದೆ, ರೈತರು ಕಲ್ಯಾಣ ಆಗ್ತದೆ ಅಂತ ನಿಮ್ಗೆ ಫ್ಯಾಕ್ಟ್ರಿ ಕೊಟ್ಟರೆ ಹೊರತು ಅದನ್ನು ನೀವು ಅದನ್ನು ಮಾರಾಟ ಮಾಡಿ ಲಾಭ ಮಾಡಿದ್ರು ಮಜಾ ಮಾಡ್ತೇವೆ ಅಂತ ಕೊಟ್ಟಿಲ್ಲ. ಅದರ ಸಲುವಾಗಿ ನಿಮ್ಮ ಯೋಗ್ಯತೆಗೆ ಒಂದು ಫ್ಯಾಕ್ಟ್ರಿ ಕಟ್ಟಕ್ಕಾಗಿಲ್ಲ, ಮತ್ತೊಬ್ಬರ ಯೋಗ್ಯತೆಗೆ ಬಗ್ಗೆ ಮಾತಾಡ್ತೀರಿ, ನಾವೆಲ್ಲ ಧನಕಾಯ ಬಗ್ಗೆ ಮಾತಾಡ್ತೀರಿ. ಹೌದಲ್ಲ ಧನಕಾಯವನೆ, ನನ್ನ ಕೊಡುಗೆ ಇದೆ ಜಿಲ್ಲಾದಲ್ಲಿ. ನಾನು ನಿಮ್ಮ ತರ ಪೂಜ್ಯ ಬಂತನಾಥ್ ಸ್ನೇಹಿತರು, ಸನ್ಮಾನ್ಯ ಪೂಜ್ಯ ದಿವಂಗತ ಹಳಕಟ್ಟಿಯವರು, ಇನ್ನೂ ಕೆಲವೊಂದು ಹಿರಿಯರು ಕೂಡ ಕಟ್ಟಿರುವಂತಹ ಬೇರೆ ಸಂಸ್ಥೆಗೆ ಯಾರು ಕಟ್ಟಿರುವಂತಹ ಸೂತ್ರದಲ್ಲಿ ಹಾವಾಯ್ತು ಅಂದ್ರೆ ನೀವು ಆ ಬಿಎಲ್ಡಿ ಸಂಸ್ಥೆ ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಇದ್ದೀರೋಡ. ಅದ್ರ ಸಲುವಾಗಿ ಬಹಳ ಎಚ್ಚರಿಕೆಯಿಂದ ಮತ್ತೊಬ್ಬರ ಬಗ್ಗೆ ನೀನು ಏನಾದರೂ ಆಪಾದನೆ ಮಾಡೋದಿತ್ತಂದ್ರೆ ಅವ್ರ ಕಡೆ ಒಂದು ಬೆಳೆ ಬಂದ್ರೆ ನಿನ್ನ ಕಡೆ 4 ಬೆಳೆ ಬಂದಿರ್ತದೆ. ನಿನಗೂ ತಾಕತ್ತಿದ್ರೆ, ನಿನಗೂ ಯೋಗ್ಯತೆ ಇದ್ರೆ ನೀನು ಸಹಿತ ಆ ಬಂತನಾಥ ಸ್ವಾಮೀಜಿ ಅವರು ಕಟ್ಟಿರುವಂತಹ ಸಂಸ್ಥೆ ಬೇರೆ ಅವರಿರುವಂತ ಕೆಪೇಬಲ್ ಇರುವಂತ ಕೊಟ್ಟು ಒಂದು ಹೊಸದಾಗಿ ಒಂದ್ ಕಡೆ ಬಂದು ಒಂದು ಫ್ಯಾಕ್ಟ್ರಿ ಒಂದು ಸಂಸ್ಥೆಯನ್ನು ಕಟ್ಟಿ ನೀನು ತೋರಿಸು, ಅವಾಗ ನಿನ್ನ ಯೋಗ್ಯತೆ ಬರ್ತಾ ಇದೆ. ನೀನು ಹಿಂದುಳಿದವ್ರ ಬಗ್ಗೆ, ಪಂಚಮಸಾಲಿಗಳ ಬಗ್ಗೆ, ಮತ್ತೊಬ್ಬರ ಬಗ್ಗೆ ನಿನ್ನ ದೋಡಿಕೆ ತರ್ಕ ಮತ್ತು ನಿನ್ನ ಅಧಿಕಾರದ ತರ್ಕವನ್ನ ನಮ್ಮ ನಿನ್ನ ಮೇಲೆ ತೋರಿಸ್ಬೇಡ. ನಾನು 9 ವರ್ಷ ಮಂತ್ರಿ ಆಗಿದ್ದೆ, ನಿಮ್ಗೆ 15 ವರ್ಷ ಮೊದಲು ಮಂತ್ರಿ ಆಗಿದ್ದೆ. ನನ್ನ ಕಡೆ ಏನಿದೆ ಅಂತ ನಿಮ್ಗೆ ನಿನ್ನ ಅಭ್ಯಾಸದಲ್ಲಿದೆ, ಎಲ್ಲ ಪೈಲಿಂದ ನಿನ್ನ ಅಭ್ಯಾಸದಲ್ಲಿ ಇದೆ. ಏನೇನು ಮಾಡೋಣ, ನಿನ್ನ ಜೀವ ಚಲಾಯಿಸ್ತದೆ ಅಂತೇಳಿ ಮಾತಾಡಿದ್ದೆಲ್ಲ, ಜೀವ ಚಲಾಯಿಸ್ಲಿಕ್ಕೆ ಸಾಕಷ್ಟಿದೆ. ನೀನ್ ತೆಗಿ ಒಂದಾದ ನಿಶ್ಚಯ ಮಾಡಿಕೊಡು, ಇಂತಿಂತದಲ್ಲಿ ನಿರಾಕರಣೆ ತಪ್ಪು ಮಾಡಿದಾರೆ ಅಂತ ಹೇಳು, ಅದಕ್ಕೆ ಕ್ರಮ ಕಟ್ಟು, ಅದನ್ನು ತಲೆಬಾಗಿ ನಾವು ಹೋಗ್ತೇನೆ. ಗಾಳಿಯಲ್ಲಿ ಮುಂದಾಡಿಸುವಂತ ಕೆಲಸ ಇದು ಮುಂದಾದ್ರೂ ಮಾಡಕ್ ಹೋಗ್ಬೇಡ. ಒಂದನೇನು ನೆನಪಿಟ್ಟು, ಮಿಸ್ಟರ್ ಎಂ ಬಿ ಪಾಟೀಲ್, ನೀನು ಗ್ಲಾಸ್ ಹೌಸ್ ಅಲ್ಲಿ ಇದೀಯ, ನೀ ಗ್ಲಾಸ್ ಹೌಸ್ ಅಲ್ಲಿ ಇದ್ಕೊಂಡು ಮತ್ತೊಬ್ಬರು ಮನೆ ಕಾಲು ಹೊಡಿಬೇಕಾದ್ರೆ ಬಹಳ ಹುಷಾರಾಗಿ ಲೆಕ್ಕ ಹಾಕಿ ಮಾತಾಡಬೇಕು. ನಿನ್ನ ನೀರಾವರಿ ಸಚಿವರಾಗಿದ್ದಾಗ ಏನೇನು ಮಾಡಿದ್ರಿ, ಏನೇನು ಭ್ರಷ್ಟಾಚಾರ ಇದೆ, ನೀನು ಒಂದೂವರೆ ವರ್ಷದಿಂದ ಕೆ ಐ ಡಿದಲ್ಲಿ ಯಾರ್ಯಾರ ಹೆಸರಿಂದ ಪ್ಲಾಟ್ ಡಮ್ಮಿ ಆಗಿತ್ತು, ನಿನ್ನ ಹೆಸರಿಂದ ಏನುವಂಥದ್ದನ್ನ ನೀನು ಅನ್ಕೊಂಡು ನಿಂದೇ ಮುನಸಿಬು ಬೇರೆ ಹೆಸರಲ್ಲಿ ತಗೊಂಡಿದ್ದೀಯ. ಸೊ ಕಾಲದಲ್ಲಿ ಅದನ್ನೆಲ್ಲರೂ ಒಂದೊಂದಾಗಿ ಮುಂದೆ ಇರ್ತಾ ಇದ್ದೇನೆ. ನಿನ್ನ ತಾಣದಲ್ಲಿ ಹೆಗ್ಗನಾಗಿದ್ದೀನಿ, ಮತ್ತೊಬ್ಬರ ತಾಣದಲ್ಲಿ ಒಂದು ನನ ತೆಗೆಯುವಂತ ಕೆಲಸವನ್ನ ಇವತ್ತು ನಿನ್ನ ಮತ್ತು ಕಾಂಗ್ರೆಸ್ ಮಾಡ್ತಾ ಇದ್ದೇನೆ. ಹೇಳ್ತಾ ಇದ್ದೀನಿ, ಈ ನಾರಾಯಣ ಸ್ವಾಮಿ ಏ ನಮ್ಮ ಲೇಯರ್ ಸಿಟಿ ಅದು ಮಾತಾಡೋ ಸ್ಟೈಲ್ ನಿನ್ನ ನಿನ್ನ ಯೋಗ್ಯತೆ ಏನಿದೆ ಅನ್ನೋದನ್ನ ನೀನು ನೋಡ್ಕೊಳಪ್ಪ. ಪುಣ್ಯಾತ್ಮ ಕಟ್ಟಿರುವಂತಹ ಸಂಸ್ಥೆಯಲ್ಲಿ ನೀನು ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಇದ್ದೀವಿ ಹೊರತು ನಿನ್ನ ನಿನ್ನ ಪರಿಸರ ಏನಿದೆ, ನಿನ್ನ ಕೊಡುಗೆ ಇಲ್ಲ ಏನಿದೆ, ನಿನ್ನ ಕೊಡುಗೆ ಕರ್ನಾಟಕಕ್ಕೆ ಏನಿದೆ,
ಅದನ್ನು ಮೊದಲು ಹೇಳು. ಆಮೇಲೆ ಸೆಂಟ್ ಗಿರಾಕಿ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಆಗಲಿ, ಲೇರ್ ಸಿಂಗ್ ಬಗ್ಗೆ ಆಗಲಿ, ಮುರುಗೇಶ್ ಕಿರಣ್ ಅವ್ರ ಬಗ್ಗೆ ಆಗಲಿ, ಮತ್ತೆ ಬೇರೆಯವ್ರ ಬಗ್ಗೆ ಆಗಲಿ ಮಾತಾಡೋದನ್ನು ಕಲ್ಕೊಳ್ಳೋಕಂತ ಪ್ರಸನ್ನ ಬರಲಿ. ಅದನ್ನೆಲ್ಲವೂ ಬಿಚ್ಚಿಡ್ತೇನೆ, ನನಗೂ ಎಲ್ಲ ಬಂದಿದೆ. ನಾನು ಯಾರ್ದೋ ಕಟ್ಟಿರುವಂತಹ ಸಂಸ್ಥೆಯಲ್ಲಿ ದೊಡ್ಡವನೇನು ಬಂದಿಲ್ಲ, ನಾನೇ ನೀರಿನ ಚರ್ಕ ಮಾಡಿ ಬಂದಿರುವಂಥವ್ನು. ಎರಡೊಂದು ಕಡೆ ದೊಡ್ಡ ಚರ್ಕ ಮಾಡಿರುವಂತ ವ್ಯಕ್ತಿ ನೀನು. ಅದರಿಂದ ನಮ್ಮ ಅಖಂಡ ಬಿಜಾಪುರ ಬಾಗಲಕೋಟೆಯಲ್ಲಿ ಅಬ್ಸರ್ವ್ ಮಾಡಿರ್ತಾರೆ, ನಿನ್ನ ಯೋಗ್ಯತೆಯೋ ನಮ್ಮ ಯೋಗ್ಯತೆ ಅನ್ನುವಂಥದ್ದನ್ನು. ಅದ್ರ ಸಲುವಾಗಿ ಇನ್ನೂ ಬಳಸಲಿಕ್ಕೆ ಸರ್ಕಾರ ಸಹಕರಿಸಿದೆ. ಅದು ಅಂತ ಶೆಡ್ಗಿರಕ್ಕೆ ಅಂತ ಇರುತ್ತೆ ಅನ್ನುವಂಥದ್ದು ನಾನು ಮಾತಾಡೋದಿಲ್ಲ. ಇವತ್ತೇನು ಹಿಂದೂ ಸಮಾಜದವ್ರಿಗೆ ನೀನು ಅನ್ಯಾಯ ಮಾಡಿದ್ಯಾ, ಏನು ಅವ್ರಿಗೆ ಒಂದು ಅವ್ರ ಮನಸ್ಸಿಗೆ ನೋವಾಗುವಂತಹ ಶಬ್ದಗಳನ್ನು ಬಳಸ್ತಾ ಇದ್ದೆ. ಇವತ್ತು ನಿನ್ನ ಅಧಿಕಾರ ತರ್ತಿಲ್ಲ, ಅದೇ ಮುಂದೆ ಭಾವಿಸಿದ ಬರು ನಡೀತಿಲ್ಲ ಅನ್ನೋದನ್ನು ಮಾತನಾಡ್ತೇನೆ. ಮತ್ತು ಇನ್ನು ಬರುವಂತಹ ದಿವಸದಲ್ಲಿ ನಿನ್ನೂ ಏನಿದೆ ಅನ್ನುವಂಥದ್ದನ್ನು ನಾನು ತೆರೀತೀವಿ. ಅಂದ್ರೆ ನಿಮ್ಮ ನಿಮ್ಮ ಏನು ಇನ್ನೊಂದು ನನ್ನ ಹೇಳಿಕೆ ನಿಮ್ಮ ಮುಂದೆ ಹೇಳಿಕೊಂಡು ಇಚ್ಛೆ ಪಡ್ತೇನೆ. ನೀನು ನೀರಾವರಿ ಸಚಿವನಾಗಿದ್ದಾಗ ಇಲ್ಲಿವರೆಗೆ ರಾಜಕಾರಣ ಮಾಡಿದಂಥದ್ರಲ್ಲಿರ್ಬೋದು, ಅಥವಾ ಈ ಒಂದೂವರೆ ವರ್ಷ ಕೈಗಾರಿಕಾ ಸಚಿವನಾಗಿದ್ದಾಗ ನಿಮ್ಮ ತಾಯಿ ತಂದೆ ಮೇಲೆ ಪ್ರಮಾಣ ಮಾಡಿಡು, ನಾನು ಒಂದೂ ಭ್ರಷ್ಟಾಚಾರ ಮಾಡಿಲ್ಲ, ನಾನು ಯಾವುದೂ ಸರ್ಕಾರದ ಆಸ್ತಿಯನ್ನ ಬೇರೆದಿಂದ ನಾನು ತಗೊಂಡಿಲ್ಲ ಅನ್ನುವಂಥದ್ದನ್ನು ಇವತ್ತು ನಿಮ್ಮ ಪ್ರಮಾಣ ಮಾಡ, ನಿಮ್ಮ ತಾಯಿ ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳು. ನೀನು ಹೇಳಿದ್ದನ್ನು ನಾನು ಕೇಳಿದ್ದೆ, ಇದು ನನ್ನ ಚಾಲೆಂಜ್, ನನ್ನ ಸವಾಲಿದೆ ಅಟ್ಯಾಚ್ ಇದ್ದೀನಿ. ಸುಮ್ಮನೆ ಏನು ಉತ್ತರ ಕೊಡಬಾರ್ದು ಅಂತ ಕೇಳಿದ್ರೆ ನಮ್ಮ ಸಮಾಧಾನನೇ ದುರುಪಯೋಗ ಮಾಡ್ಕೊಳ್ಳುವಂಥದ್ದನ್ನೇ ನೀವು ಮಾಡ್ಕೊಳ್ಳುವಂಥ ಸರಿ ಇಲ್ಲ ಅನ್ನೋದು ಮಾತನಾಡಿಸುತ್ತೆ.